ಇಲ್ಲ, ನನಗೆ ಮುಂಚಿಂದ್ಲೂ ಬರೆಯೋದಂದ್ರೆ ಇಷ್ಟ. ನಾನು ಪ್ರೈಮರಿ ಸ್ಕೂಲ್ ಇರುವಾಗ್ಲೇ ಎಲ್ಲ ಸಣ್ಣ ಸಣ್ಣ ಪೋಯಮ್ಸ್ ಅನ್ನ ಬರೀತಾ ಇರ್ತಿದ್ದೆ. ನಮ್ಮ ಮೇಸ್ಟ್ರು ಗೋವಿಂದ ಮಾಸ್ಟ್ರು ಅಂತ ಬರೆಸ್ತಾ ಇದ್ರು. ನನಗೆ ಬರೆಯೋದು ಇಷ್ಟ, ಬರಿತಾನೆ ಇರ್ತಿದ್ದೆ. ಆದ್ರೆ ನಾನು ಲೇಖಕಿ ಆಗ್ಬೇಕು ಅಂದ್ರೆ ನನ್ನ ತಲೆಯಲ್ಲಿ ಇರ್ಲಿಲ್ಲ. ಅದು ಬಹಳ ನ್ಯಾಚುರಲಿ ನಾನು ಬರ್ಕೊಂತಾ ಬಂದೆ. ಬರಿತಾ ಬರಿತಾ ಕಾಲೇಜಿಗೆ ಬಂದಾಗ ಕಾಂಪಿಟೇಷನ್ಸ್ ಇತ್ತು, ಕಾಂಪಿಟೇಷನ್ಗೆ ಎಂಟರ್ ಆದೆ, ನನಗೆ ಪ್ರೈಸ್ ಬಂತು. ಹಾ, ನಾನು ಬರೆಯಬಲ್ಲೆ ಅಂತ ನನಗನ್ಸ್ತು. ಬರಿತಾ ಹೋದೆ, ಆ ಸುದಾನದಲ್ಲಿ ನನ್ನ ಹೆಸರು ಚೇಂಜ್ ಆದ್ಮೇಲೆ ನಮ್ಮೊಂದು ವ್ಯಕ್ತಿತ್ವವೇ ಅಂತ ಬೇರೆ ಸಿಕ್ಕಿದ ಹಾಗಾಗಿ ನಾನು ಬರವಣಿಗೆಯಲ್ಲಿ ಸೀರಿಯಸ್ ಆಗ್ತದೆ. ಮದುವೆ ಆಗಿ ನಾನು ನನ್ನ ಗಂಡನ ಮನೆ ಹೋದ್ಮೇಲೆ ನನ್ನ ಬರವಣಿಗೆಗೆ ಒಂದು ಬೇರೆಯಾದ ಒಂದು ಆಂಗಲ್ ಸಿಕ್ತು. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳಿಗೆ ಬರಿತಾ ಹೋದೆ. ಯಾವಾಗ ಜನರು ಇಷ್ಟಪಟ್ರು ನನ್ಗೊಂಥರ ಕಾನ್ಫಿಡೆನ್ಸ್ ಬಂತು ದಟ್ ಐ ಕ್ಯಾನ್ ರೈಟ್. ನಾನು ಲೇಖಕಿ ಆಗ್ಬೇಕಂತ ಹೊರಟವಳೆಲ್ಲ ಬರಿತಾ ಹೋಗಿದ್ದಷ್ಟೇ, ಲೇಖಕಿ ಆದೆ. ಬಿಕಾಸ್ ನನ್ನ ಒಂದು ದೊಡ್ಡ ಕುಟುಂಬ ನನ್ನಲ್ಲಿ ಹುಟ್ಟಿದವಳು. ನಾನು ತುಂಬಾ ದೊಡ್ಡ ಕುಟುಂಬದಲ್ಲಿ, ನಾವು 14 ಜನ ಇದ್ರು ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳು ನನ್ನ. ಆ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ ನನ್ನ ಅನುಭವಗಳು ವಾಸ್ಟ್ ಅನುಭವಿಸ್ತೀನಿ. ಲೈಫ್ ಒಂದು ಸ್ಮಾಲ್ ವರ್ಲ್ಡ್ ಅಲ್ಲೇ ಇದ್ದಾಗ ಆಯ್ತು. ದೋ ಇಟ್ ವಾಸ್ ಅ ಫ್ಯಾಮಿಲಿ, ಐ ವಾಸ್ ಇನ್ ಎ ಸ್ಮಾಲ್ ವರ್ಲ್ಡ್ ಇಟ್ ಸೆಲ್ಫ್. ಎಲ್ಲ ಇತ್ತು, ವರ್ಲ್ಡಿನ ಎಲ್ಲವೂ ಅದ್ರಲ್ಲಿ ಇದ್ದದ್ರಿಂದ ನನ್ ಒಂದು ರೀತಿ ಅನುಭವಗಳು ತುಂಬಾ ಆದ್ರೆ ಅದನ್ನ ನಾನು ನೋಡ್ಕೊಬೇಕು. ಅದರಲ್ಲೂ ಐ ವಾಸ್ ಇನ್ ದ ಇನ್ನರ್ ವರ್ಲ್ಡ್, ಇನ್ನರ್ ಕೋರ್ಟ್ ಯಾರ್ಡ್ ಇನ್ನರ್ ಇದೆ. ಅಲ್ಲಿ ಹೆಂಗಸರ ಅನೇಕ ರೀತಿಯ ಅನೇಕ ರೀತಿಯ ಬದುಕುಗಳನ್ನ ನಾನು ಹತ್ತಿರಿಂದ ನೋಡಿದೆ. ಇದೆಲ್ಲವೂ ನಾನು ಬರೀ ನಿಮ್ಮ ಅನುಭವಕ್ಕೆ ಸರಿಯಾಗಿ ಬರ್ಕೊಳ್ಳಿ. ನಿಮ್ಮ ಭಾಷೆ ಯಾವ್ದು ಅಂತ ತಿಳ್ಕೊಳ್ಳಿ. ನಿಮ್ಮ ಭಾಷೆ ಈಗ ನನ್ನ ಕನ್ನಡ ಭಾಷೆಯಲ್ಲಿ ನಾನು ಬರೀತಾ ಇರೋಲ್ಲ, ನನ್ನ ಭಾಷೆ ಒಳಗೆ ಇನ್ನೊಂದು ಭಾಷೆ ಇದೆ, ಎನ್ನದರ್ ಲ್ಯಾಂಗ್ವೇಜ್ ಇನ್ಸೈಡ್ ದ ಲ್ಯಾಂಗ್ವೇಜ್. ಆ ಭಾಷೆ ಯಾವುದು ಅಂದ್ರೆ ನನ್ನ ಭಾವನೆಯ ಭಾಷೆ, ದ ಫೀಲಿಂಗ್ ಆಫ್ ದ ಲ್ಯಾಂಗ್ವೇಜ್ ಆಫ್ ಫೀಲಿಂಗ್. ಅದನ್ನ ನೀವು ಯಾವ್ದನ್ನ ಕಂಡ್ಕೊಳ್ಳಿ. ನಿಮ್ಮ ಫೀಲಿಂಗಿಗೆ ಯಾವಾಗ ನೀವು ಶಬ್ದ ಕೊಡ್ತೀರೋ ಆವಾಗ ನಿಮ್ಮ ಭಾಷೆ ಹುಟ್ಟುತ್ತೆ. ಆ ಭಾಷೆಯಲ್ಲಿ ಬರೆಯುವಾಗ ನಿಮ್ಗೆ ಯಾರು ಹೇಳಬೇಡ ನೀವು ಚೆನ್ನಾಗಿ ಬರೀತಿ ಅಂತ ನಿಮಗೆ ಗೊತ್ತಾಗತ್ತೆ. ನನಗೆ ಅನಿಸ್ತಾ ಇರೋದ್ರೆ ನಾನು ನಿಜವಾಗಿ ಬರಿತಾ ಇದ್ದೇನೆ, ನನ್ನ ಹೃದಯದಿಂದ ಬರಿತಾ ಇದ್ದೇನೆ, ನಾಭಿಯಿಂದ ಬರಿತಾ ಇದ್ದೇನೆ, ನನಗಾಗುವುದನ್ನ ನಾನು ತೋಡ್ಕೊಳ್ತಾ ಇದ್ದೇನೆ, ಹೇಳ್ಕೊಳ್ತಾ ಇದ್ದೇನೆ ಖಂಡಿತ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಇನ್ನೊಬ್ರು ಚೆನ್ನಾಗಿದೆ ಅಂತ ಹೇಳಿದಾಗ ನಿಮ್ಗೆ ಇದಾಗುದಿಲ್ಲ, ಅಂದ್ರೆ ನಿಮ್ಗೆ ಗೊತ್ತಿರುತ್ತದೆ. ನೀವೇ ನಿಜವಾದ ವಿಮರ್ಶಕರು, ಯು ಆರ್ ದ ರಿಯಲ್ ಕ್ರಿಟಿಕ್ ಆಫ್ ಯುವರ್ ಸೆಲ್ಫ್. ನಿಮಗೆ ಗೊತ್ತಾಗತ್ತೆ ಯಾರು ಹೇಳುತ್ತೆ. ನೀವು ಬರ್ಕೊಂಡು ಹೋಗಿ ಬರೆಯೋದ್ ನಿಲ್ಸ್ಬೇಡಿ. ನಾನು ಯಾವಾಗ್ಲೂ ಹೇಳೋದು, ಬರೀವಾಗ ತುಂಬಾ ವಿಘ್ನ ಬರುತ್ತೆ, ಅಯ್ಯೋ ಆಮೇಲೆ ಬರಿತೀನಿ, ಈಗ ಕುತ್ಕೊಳ್ಳೋದ ದೊಡ್ಡ ವಿಷಯ, ಬರೆಯಕ್ಕೆ ಆಮೇಲೆ ಬರಿತೀನಿ, ಸ್ವಲ್ಪ ತಡೀಲಿ, ಇನ್ನೇನೋ ಕರಿತಾ ಇದೆ, ಮತ್ತೊಂದು ಕರಿತಾ ಇದೆ. ನೋ, ನೀವು ಬರಿಬೇಕಂತ ಕಂಡ ಕೂತ್ಬಿಡಿ. ಕೂತ್ಕೊಳ್ಳೋದು ಫಸ್ಟ್ ಸ್ಟೆಪ್. ಕೂತ್ ಬರೆಯಕ್ ಶುರು ಮಾಡಿ, ಯೋಚನೆ ಮಾಡಬೇಡಿ ಹೇಗಾಗತ್ತೆ ಅಂತ ಯೋಚನೆ ಮಾಡಬೇಡಿ. ನೀವು ಸಹಜವಾಗಿ ನಿಮ್ಮ ಅನುಭವವನ್ನು ತೋರಿಸ್ಕೊಂಡು ಬರೆದ್ರೆ ಅದು ಚೆನ್ನಾಗಿ ಹಾಗೇ ಆಗುತ್ತೆ. ಅದು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ದ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಹೋಗಿ ತಲುಪಬೇಕು, ಅಲ್ಲಿ ರೀಚ್ ಆಗ್ಬೇಕು, ಆವಾಗ್ಲೇ ಅದು ಸಹಜವಾದ ನಿಜವಾದ ಸಾಹಿತ್ಯ ಆಗುತ್ತೆ. ನಿಮ್ಗೆಲ್ಲ ಆಲ್ ದಿ ಬೆಸ್ಟ್, ಶುಭಾಶಯ.